ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಪೂರ್ತಿ ವರ್ಷದಲ್ಲಿ ಒಂದು ತಿಂಗಳಾದ್ರೂ ಪೂರ್ತಿ ವರ್ಷದಲ್ಲಿ ಒಂದು ತಿಂಗಳಾದ್ರೂ ಹೆಂಗಸ್ರದು ಸ್ತನಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇರಬೇಕು ಜನರಿಗೆ ಗೊತ್ತಾಗಬೇಕು ಇದು ಯಾಕೆ ಅವೇರ್ನೆಸ್ ಬೇಕು ಅಂತ ಒಂದು ಬೇರೆ ದೇಶಗಳಲ್ಲಿ ಆಗ್ತಾ ಇರೋ ಹಾಗೆ ನಮ್ಮ ದೇಶದಲ್ಲಿ ಕೂಡ ನಮ್ಮ ಊರಲ್ಲಿ ಕೂಡ ಬ್ರೆಸ್ಟ್ ಕ್ಯಾನ್ಸರ್ದು ಇನ್ಸಿಡೆನ್ಸ್ ತುಂಬ ಹೆಚ್ಚಾಗ್ತಾಯಿದೆ ಇದು ಎಷ್ಟು ಹೆಚ್ಚಿದೆ ಅಂತ ಹೇಳಿದ್ರೆ ವರ್ಷಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ನ್ಯೂ ಕೇಸಸ್ ಬ್ರೆಸ್ಟ್ ಕ್ಯಾನ್ಸರ್ದು ಡಿಟೆಕ್ಟ್ ಆಗ್ತಾ ಇದೆ ಅದರಲ್ಲಿ ಸುಮಾರೊಂದು ಅರವತ್ತು ಸಾವಿರ ಜನ ಡೆತ್ ಕೂಡ ಆಗ್ತಾ ಇದ್ದಾರೆ ಸೊ ಈ ಥರದ ಸಮಸ್ಯೆನಲ್ಲಿ ಡಿಟೆಕ್ಷನ್ ಅರ್ಲಿ ಆದಷ್ಟು ಎಷ್ಟು ಬೇಗ ಕಂಡು ಹಿಡೀತಿವೋ ಕ್ಯಾನ್ಸರ್ನ ಸುಮಾರು ಫೈವ್ ಇಯರ್ಸ್ ತನಕ ಹಂಡ್ರೆಡ್ ಪರ್ಸೆಂಟ್ ಆಫ್ ಪೇಷಂಟ್ಸ್ ಅರಲ್ಲ ಇವಂದರೆ ಫೈವ್ ಇಯರ್ಸ್ ಸರ್ವೈವಲ್ ರೇಟ್ ಅಂತ ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಯಾವುದೇ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕಾದ್ರೂ ದ್ಯಾಟ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಆ್ಯಸ್ ದಿ ಸ್ಟೇಜ್ ಆಫ್ ದಿ ಡಿಸೀಸ್ ಪ್ರೋಗ್ರೆಸಸ್ ಇವಾಗ ಸ್ಟೇಜ್ ಫೋರ್ಗೆಲ್ಲ ಬಂದರೆ ಪರ್ಸೆಂಟೇಜ್ ಆಫ್ ಸರ್ವೈವಲ್ ಡಿಕ್ರೀಸಸ್ ಟು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಒಂದೇ ಕಾರ್ ಪಾಯಿಂಟ್ ಔಟ್ ಮಾಡಿಬಿಟ್ಟು ಇದೇ ಕಾರಣ ಅಂತ ಹೇಳೋದು ಬಹಳ ಕಷ್ಟ ಒಂದು ಜೆನೆಟಿಕ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ ಅಂದರೆ ಜೀನ್ಸ್ ಇಂದಾನೆ ಹೆರಿಡಿಟರಿಯಾಗಿ ತಾಯಿಯಿಂದ ಅಜ್ಜಿ ಕಡೆಯಿಂದ ಪಾಸ್ ಆನ್ ಆಗುತ್ತೆ ಅದು ಒಂದನೇದು ಎರಡನೇದು ಏನಂದರೆ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಅ ಹಾರ್ಮೋನ್ ಡಿಪೆಂಡೆಂಟ್ ಕ್ಯಾನ್ಸರ್ ಸೊ ಹಾಗಾಗಿ ಇವಾಗ ಸಾಮಾನ್ಯವಾಗಿ ನೋಡ್ತೀವಿ ಚಿಕ್ಕ ಹುಡುಗಿಯರು ದೊಡ್ಡವರಾಗೋದು ಮೆಚುರಿಟಿ ರೀಚ್ ಆಗೋ ಏಜು ತುಂಬ ಕಡಿಮೆ ಆಗಿದೆ ಮುಂಚೆ ಒಂದು ಹತ್ತಿಪ್ಪತ್ತು ವರ್ಷದ ಹಿಂದೆ ಆದ್ರೆ ಹದ್ಮೂರು ಹದಿನಾಲ್ಕು ವರ್ಷಕ್ಕೆ ಮ ಹೆಣ್ಮಕ್ಳು ದೊಡ್ಡವ್ರು ಆಗ್ತಾ ಇದ್ರು ಈಗ ಏಜ್ ಹ್ಯಾಸ್ ಕಮ್ ಡೌನ್ ಹತ್ತು ಹನ್ನೊಂದು ವರ್ಷಕ್ಕೆಲ್ಲ ಹುಡುಗಿಯರು ಮೆಚುರಿಟಿಗೆ ಬರೋದನ್ನು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಬ್ರೆಸ್ಟ್ದು ಎಕ್ಸ್ಪೋಜರ್ ಹೆಚ್ಚಾಗುತ್ತೆ ಹಾರ್ಮೋನ್ಸ್ಗೆ ಹೆಚ್ಚಾದಷ್ಟೂ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ ಇವಾಗ ನಾವು ತಿನ್ನೋ ಆಹಾರ ಇರಬಹುದು ಕಂಟಾಮಿನೇಷನ್ ಇರಬಹುದು ಮತ್ತು ಸ್ಮೋಕಿಂಗ್ ಆಲ್ಕೊಹಾಲ್ ಟೇಕ್ ಇದೆಲ್ಲ ತುಂಬ ಸಾಧಾರಣ ಆಗ್ಬಿಟ್ಟಿದೆ ಇದು ಎಲ್ಲ ಕೂಡಿ ಕಾರಣಗಳು ಬ್ರೆಸ್ಟ್ ಕ್ಯಾನ್ಸರ್ದು ಇನ್ಸಿಡೆನ್ಸು ಜಾಸ್ತಿ ಆಗೋದಕ್ಕೆ